ಸಚಿವ ಉಮೇಶ್ ಕತ್ತಿ ನಿವಾಸದಲ್ಲಿ ಸಭೆ ಹಿನ್ನೆಲೆ ಶಾಸಕ ಪಿ ರಾಜೀವ್ ಪ್ರತಿಕ್ರಿಯೆ ಬಿಜೆಪಿ ಪಕ್ಷದಲ್ಲಿ ಗುಂಪುಗಾರಿಕೆಗೆ ಅವಕಾಶವೇ ಇಲ್ಲ ಬಿಜೆಪಿ ಬನ ರಾಜಕೀಯದ ನಾಯಕರ ಕಿವಿ ಹಿಂಡಿದ ರಾಜ್ಯ ವಕ್ತಾರ ಬಿಜೆಪಿ ಪಕ್ಷ ಸಂಘಟನಾತ್ಮಕವಾಗಿ ಒತ್ತು ನೀಡುತ್ತದೆ ಯಾರ ಶಕ್ತಿ ಹಿಗ್ಗಿಸುವುದು ಕುಗ್ಗಿಸುವುದು ಇಂತವುಗಳೇನು ಬೇಕಾಗಿಲ್ಲ ಪ್ರಾಬಲ್ಯ ಮೆರೆಯಲು ಯಾರಿಗೂ ಶಕ್ತಿ ಇಲ್ಲ ಪಕ್ಷಕ್ಕೆ ಎಲ್ಲ ಶಕ್ತಿ ಇದೆ ಪ್ರಾಬಲ್ಯ ಮೆರೆಯುತ್ತಿರುವವರಿಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ ಶಾಸಕ ಬೂತ್ ಮಟ್ಟದ ಸಭೆ ನಡೆಯುತ್ತಿದೆ ಪೇಜ್ ಪ್ರಮುಖ ನಿಯುಕ್ತಿ ಇರುತ್ತದೆ ಮೇಲಿಂದ ಮೇಲೆ ಸಭೆ ನಡೆಸಲಾಗುತ್ತದೆ ಸಚಿವ ಕತ್ತಿ ನಿವಾಸದಲ್ಲಿಯ ಸಭೆಗೆ ವಿಶೇಷ ಅರ್ಥ ಇಲ್ಲ ಹಾರುಗೇರಿಯಲ್ಲಿ ಕುಡಚಿ ಶಾಸಕ ಪಿ ರಾಜೀವ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಪಕ್ಷದಲ್ಲಿ ಜವಾಬ್ದಾರಿ ಇರುವುದರಿಂದ ಸಭೆಗಳು ಸಾಮಾನ್ಯವಾಗಿರುತ್ತವೆ ಅವರನ್ನು ಬಿಟ್ಟು ಇವರನ್ನು ಬಿಟ್ಟು ಸಭೆ ಮಾಡಿದ್ದಾರೆ ಎಂದೆನಿಸುವುದಿಲ್ಲ ಬಿಜೆಪಿ ಪಕ್ಷದಲ್ಲಿ ಯಾರು ವ್ಯಕ್ತಿಗತ ಪ್ರಾಬಲ್ಯ ಮೆರೆಯುವುದಕ್ಕೆ ಸಾಧ್ಯವಿಲ್ಲ ಪಕ್ಷದಲ್ಲಿ ಕಾರ್ಯಕರ್ತನಿಂದ ಹಿಡಿದು ಶಾಸಕ ಮಂತ್ರಿಗಳೆಲ್ಲರೂ ಪ್ರಮುಖರೇ ಸಿಎಂ ಬದಲಾವಣೆ ವಿಚಾರ ಊಹಾಪೋಹ ಅಷ್ಟೇ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಡಳಿತ ಸುಧಾರಣೆ ಪರ್ವ ಪ್ರಾರಂಭವಾಗಿದೆ ಬೊಮ್ಮಾಯಿ ಜನಪರ ಅಭಿವೃದ್ಧಿ ಪರವಾದ ಆಡಳಿತ ನೀಡುತ್ತಿದ್ದಾರೆ ಯಾರು ಸಚಿವರು ಆಗಬೇಕು ಎಂಬುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಬಿಜೆಪಿ ಹೈಕಮಾಂಡ್ ತೀರ್ಮಾನದ ನಂತರವಷ್ಟೇ ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡುತ್ತಾರೆ ನಾನು ಸಚಿವಾಕಾಂಕ್ಷಿ ಎಂದು ಮಾಧ್ಯಮದ ಮುಂದೆ ಹೇಳಿದರೆ ತರವಲ್ಲ ಹಾಗಾದರೆ ಯಾರೂ ಸಚಿವರು ಆಗುವುದಿಲ್ಲ ಪಕ್ಷ ನಿರ್ಧಾರ ಮಾಡಬೇಕು ನನಗೆ ಮಂತ್ರಿ ಸ್ಥಾನ ನೀಡುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಪಕ್ಷ ಎಲ್ಲವನ್ನೂ ಸೂಕ್ಷ್ಮವಾಗಿ ಅವಲೋಕಿಸುತ್ತದೆ ಎಂದು ಹೇಳಿಕೆ ನೀಡಿದರು ಅಲ್ಲ ಭಾರತೀಯ ಜನತಾ ಪಕ್ಷ ಸಂಘಟನಾತ್ಮಕವಾಗಿ ಬಹಳ ಒತ್ತನ್ನು ಕೊಡುವಂತಹ ಪಕ್ಷ ಹಾಗಾಗಿ ಬೂತ್ ಮಟ್ಟದ ಸಭೆ ಆಗಬೇಕು ಪೇಜ್ ಪ್ರಮುಖರನ್ನು ನಿಯುಕ್ತಿ ಮಾಡಬೇಕು ಇದೆಲ್ಲವೂ ಪಕ್ಷದಿಂದ ಜವಾಬ್ದಾರಿಗಳು ಬರ್ತಿರ್ತವೆ ಹಾಗಾಗಿ ಮೇಲಿಂದ ಮೇಲೆ ಸಭೆಯನ್ನು ಸೇರ್ತಿರ್ತವೆ ಸಂಘಟನಾತ್ಮಕವಾಗಿ ಚರ್ಚೆಯನ್ನು ಮಾಡ್ತಿರ್ತವೆ ಆ ನಿಟ್ಟಿನಲ್ಲಿ ಸಂಘಟನೆಯ ಕುರಿತಾದಂತಹ ಸಭೆ ನಿರಂತರವಾಗಿ ನಡೀತಾ ಇರ್ತವೆ ಪಕ್ಷದಲ್ಲಿ ಕಾರ್ಯಕರ್ತರು ಎಲ್ಲರೂ ಪ್ರಮುಖರೇ ಭಾರತೀಯ ಜನತಾ ಪಕ್ಷದಲ್ಲಿ ಶಾಸಕರು ಸಚಿವರು ಮತ್ತು ಪೇಜ್ ಪ್ರಮುಖರು ಇವರ ಮಧ್ಯೆ ವ್ಯತ್ಯಾಸ ಇಲ್ಲ ಅಲ್ಲಿ ಯಾರೆಲ್ಲ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ ಅವರು ಕೂತು ಸಂಘಟನೆ ಬಗ್ಗೆ ಯಾರಿಗೆಲ್ಲ ಯಾವ ಜವಾಬ್ದಾರಿಯನ್ನು ಪಕ್ಷ ವಹಿಸಿತ್ತು ಅದರ ಬಗ್ಗೆ ಚರ್ಚೆಯನ್ನು ಮಾಡಿರ್ತಾರೆ ಅಷ್ಟೇ ನನಗೇನು ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಸಭೆ ಮಾಡಿದ್ದಾರೆ ಅಂತ ಹೇಳಿ ಏನು ಅನ್ಸಲ್ಲ ಅವತ್ತು ಕಾರ್ಯಕರ್ತ ಸೂಚನೆಯ ಪ್ರಕಾರ ಏನು ಸಂಘಟನಾತ್ಮಕವಾಗಿ ಯಾರ್ಯಾರಿಗೆ ಜವಾಬ್ದಾರಿಗಳಿತ್ತು ಅದನ್ನ ಬಗ್ಗೆ ಚರ್ಚೆ ನಡೆದಿದೆ ಅಷ್ಟೇ ನೋಡಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾರೂ ಕೂಡ ವ್ಯಕ್ತಿಗತವಾಗಿ ಪ್ರಾಬಲ್ಯವನ್ನು ಮೆರೆಯಲಿಕ್ಕೆ ಸಾಧ್ಯ ಇಲ್ಲ ಪಕ್ಷ ಒಂದೇ ಪಕ್ಷ ಮಾತ್ರ ಸದೃಢವಾಗಿರುವಂಥದ್ದು ಪಕ್ಷಕ್ಕೆ ಶಕ್ತಿ ಇರುವಂಥದ್ದು ಪಕ್ಷದ ಒಳಗಡೆ ಇರೋರು ಎಲ್ಲರೂ ಒಂದೇ ನನಗೆ ಆ ಶಕ್ತಿ ಇದೆ ಇರಿಗೆ ಈ ಶಕ್ತಿ ಇದೆ ನಂದು ಆ ಗುಂಪಿದೆ ನಂದು ಈ ಗುಂಪಿದೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ ಯಾರ ಶಕ್ತಿ ಕುಂದಿಸಬೇಕು ಯಾರ ಶಕ್ತಿ ಹಿಗ್ಗಿಸಬೇಕು ಇದೇನು ಬೇಕಾಗಿಲ್ಲ ಅವೆಲ್ಲವೂ ಸತ್ಯಕ್ಕೆ ದೂರವಾಗಿರುವಂತಹ ಮಾತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಜನಪರವಾದಂತಹ ಯೋಜನೆಗಳು ಮತ್ತು ಆಡಳಿತ ಸುಧಾರಣೆಯ ಬಹಳ ದೊಡ್ಡ ಪರ್ವವನ್ನು ನಾವು ನೋಡ್ತಾ ಇದ್ದೇವೆ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಜನಪರವಾದಂತಹ ಆಡಳಿತ ಮುಂದುವರಿಯುತ್ತೆ ಸರ್ ಇವತ್ತು ಸಿಎಂ ಅವರು ಹೇಳ್ತಾರೆ ಬೆಂಗಳೂರಲ್ಲಿ ಇನ್ನೂ ನಾಲ್ಕು ಸ್ಥಾನ ಖಾಲಿ ಇದಾವೆ ನಾವು ತುಂಬಿಕೊಳ್ಳೋದು ಬಿಡೋದು ಇನ್ನು ಇನ್ನೂ ಎಷ್ಟರಲ್ಲೇ ಮಾಡ್ತೀವಿ ಅಂತ ಆ ರೇಸ್ನಲ್ಲಿ ನೀವು ಇದ್ರಿ ಸರ್ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ನೋಡಿ ಪಕ್ಷದಲ್ಲಿ ಯಾರು ಸಚಿವರಾಗಬೇಕು ಅನ್ನೋದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಸೊ ಇರುವಂಥದ್ದು ನಾಲ್ಕು ಸ್ಥಾನ ಹಾಗಾಗಿ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ಕೊಳ್ತಾನೆ ನಾನು ಆಕಾಂಕ್ಷಿ ಇದ್ದೇನೆ ಅಥವಾ ನಾನು ಇದ್ದಿದ್ದೇನೆ ಮಾಧ್ಯಮದ ಮುಂದೆ ಹೇಳ್ಕೊಂಡ್ರೆ ಉಪಯೋಗ ಇದೆಯಾ ಏನೇ ಇದ್ರೆ ಅದು ಹೈಕಮಾಂಡ್ ವಲಯದಲ್ಲಿ ಚರ್ಚೆ ಆಗಬೇಕು ಹಾಗಾಗಿ ಮಾಧ್ಯಮದ ಮುಂದೆ ಯಾರೂ ಕೂಡ ಮಾತನಾಡುವಂಥದ್ದು ಅದು ಬಿಜೆಪಿ ಪಕ್ಷದಲ್ಲಿ ತರ ಅಲ್ಲ ಸೂಕ್ತ ಅಲ್ಲ